ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಟೈಟಲ್ನಲ್ಲಿ ನೀವು ನೋಡಿದಂತೆ ನಾವು ಎಪಿಸೋಡ್ನಲ್ಲಿ ಪ್ರಪಂಚದ ಅತ್ಯಂತ ದುಬಾರಿ ಪ್ರಾಣಿಗಳನ್ನು ನಿಮಗೆ ತೋರಿಸಲಿದ್ದೇವೆ. ಬನ್ನಿ ಹಾಗಾದರೆ ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಎಪಿಸೋಡ್ ಶುರು ಮಾಡೋಣ. ಬೆಲ್ಜಿಯನ್ ಬ್ಲೂ. ಸ್ನೇಹಿತರೆ, ಇಷ್ಟೊಂದು ದೃಢಕಾಯದ ಗೂಳಿಯನ್ನು ನೀವು ನೋಡಿರಲಿಕ್ಕಿಲ್ಲ. ಹೌದು, ಇದನ್ನು ಪ್ರಾಣಿಗಳ ಪ್ರಪಂಚದ ದೃಢಕಾಯ ಮತ್ತು ಬಲಶಾಲಿ ಗೂಳಿ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಖಂಡಿತವಾಗಿಯೂ ಗೂಳಿಗಳು ಪ್ರಾಕೃತಿಕವಾಗಿ ಈ ರೀತಿ ಬೆಳೆಯಲು ಸಾಧ್ಯವಿಲ್ಲ. ಇಂತಹ ಗೂಳಿಯನ್ನು ಮ್ಯೂಟೇಷನ್ನ ಮೂಲಕ ತಯಾರಿಸಲಾಗುತ್ತದೆ. ಮ್ಯೂಟೇಷನ್ನ ಮೂಲಕ ಇದನ್ನು ಇಷ್ಟೊಂದು ದೃಢಕಾಯವನ್ನಾಗಿಸುವ ಉಪಯೋಗವಾದರೂ ಏನೆಂದು ನೀವು ಕೇಳಬಹುದು. ದಷ್ಟಪುಷ್ಟವಾಗಿರುವ ಇದರ ಮಾಂಸವನ್ನು ಮಾರಿ ಹಣ ಮಾಡಲೆಂದೇ ಇಂತಹ ಗೂಳಿಗಳನ್ನು ಮ್ಯೂಟೇಷನ್ನ ಮೂಲಕ ಈ ರೀತಿಯಾಗಿ ಬೆಳೆಸಲಾಗುತ್ತದೆ. ನಾರ್ಥರ್ನ್ ಕಾರ್ಡಿನಲ್. ಕೆಂಪು ಬಣ್ಣದ ಈ ಹಕ್ಕಿ ನೋಡಲು ಮಾತ್ರ ಸಣ್ಣದಿದೆ, ಆದರೆ ಇದರ ಬೆಲೆ ಬಗ್ಗೆ ಹೇಳುವುದಾದರೆ ನೀವಿದನ್ನು ಹಿಡಿದರೆ ನಿಮಗೆ $800 ಅಂದರೆ ಸುಮಾರು ₹60,000 ಹಣ ಸಿಗುತ್ತದೆ. ಹೌದು, ಸತ್ತ ಜನರ ಬಳಿ ನಿಮ್ಮ ಸಂದೇಶಗಳನ್ನು ಈ ಪಕ್ಷಿಯು ಕಳುಹಿಸುತ್ತದೆ ಎಂದು ನಂಬಲಾಗುತ್ತದೆ. ತೀರಿಹೋದ ನಿಮ್ಮ ಪೂರ್ವಜರ ಜೊತೆ ಕಮ್ಯುನಿಕೇಷನ್ ಮಾಡಲು ಈ ಪಕ್ಷಿಯು ಸಹಾಯ ಮಾಡುತ್ತದೆ ಅಂತೆ. ಇದೇ ಕಾರಣಕ್ಕೆ ಕೆಲವರು ಇದನ್ನು ಸಾಕಿ ದುಬಾರಿ ಬೆಲೆಗೆ ಮಾರಾಟ ಮಾಡುತ್ತಾರೆ. ಜಲೀಲ್ ಹಾರ್ಸ್. ಸ್ನೇಹಿತರೆ, ಈ ಕುದುರೆಯ ರೇಸಿಂಗ್ ಕ್ಯಾರಿಯರ್ 2006 ಶುರುವಾಗಿತ್ತು. ಅಲ್ಲಿಂದ ಈ ಕುದುರೆ 10 ರೇಸ್ಗಳನ್ನು ಜಯಿಸಿ ವಿಶ್ವ ಪ್ರಸಿದ್ಧಿಯನ್ನು ಗಳಿಸುತ್ತದೆ. ಇದರಿಂದ ಇಂಪ್ರೆಸ್ ಆದ ದುಬೈನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬನಾದ ಶೇಖ್ ಮೊಹಮ್ಮದ್ ಎಂಬಾತ ಆ ಕುದುರೆಯನ್ನು ₹70 ಕೋಟಿ ಕೊಟ್ಟು ಕೊಂಡುಕೊಳ್ಳುತ್ತಾನೆ. ಅತ್ಯಧಿಕ ಮೊತ್ತಕ್ಕೆ ಮಾರಾಟವಾದ ಪ್ರಪಂಚದ ಏಕೈಕ ಕುದುರೆ ಇದಾಗಿದೆ. ಇದರ ನಂತರ ಈ ಕುದುರೆ 2 ತನಕ ನಿರಂತರ ರೇಸ್ನಲ್ಲಿ ಓಡುತ್ತದೆ. ಬಳಿಕ ಈ ಕುದುರೆಯನ್ನು ರಿಟೈರ್ ಮಾಡಲಾಗುತ್ತದೆ. ಟಿಬೆಟಿಯನ್ ಮ್ಯಾಸ್ಟಿಫ್. ಸ್ನೇಹಿತರೆ, ಇದು ಪ್ರಪಂಚದ ಅತ್ಯಂತ ದುಬಾರಿ ನಾಯಿಯಾಗಿದೆ. ಅತ್ಯಂತ ಪ್ರಾಚೀನ ಪ್ರಜಾತಿಗೆ ಸೇರಿದ ಈ ನಾಯಿಯನ್ನು ಹಿಮಾಚಲ ಪ್ರದೇಶದಲ್ಲಿ ವಾಸಿಸುವ ಆದಿವಾಸಿಗಳು ತಮ್ಮ ಸುರಕ್ಷತೆಗಾಗಿ ಸಾಕುತ್ತಾರೆ. ಅಪಾಯಕಾರಿ ಪ್ರಾಣಿಗಳಾದ ತೋಳ, ಕರಡಿ ಮತ್ತು ಚಿರತೆಯಿಂದ ತಮಗೆದುರಾಗುವ ಅಪಾಯವನ್ನು ಎದುರಿಸಲು ಅವರು ಈ ನಾಯಿಯನ್ನು ಬಳಸುತ್ತಾರೆ. ಅತ್ಯಂತ ಕ್ರೂರ ಸ್ವಭಾವದ ನಾಯಿ ಇದಾಗಿರುವುದರಿಂದ ಯಾವುದೇ ಟ್ರೈನಿಂಗ್ ಇಲ್ಲದೆ ಇದನ್ನು ಸಾಕುವುದು ನಿಮಗೆ ಖಂಡಿತ ಅಪಾಯಕಾರಿ ಆಗಬಲ್ಲದು, ಮತ್ತು ಇದರ ಬೆಲೆ ಕೂಡ ತುಂಬ ದುಬಾರಿಯಾಗಿದೆ. ರೇಸಿಂಗ್ ಪಿಜನ್ಸ್. ಸ್ನೇಹಿತರೆ, ಪಾರಿವಾಳಗಳನ್ನು ನೀವು ನೋಡಿರುತ್ತೀರಿ, ಆದರೆ ಇವುಗಳೆಷ್ಟು ಬೆಲೆ ಬಾಳುತ್ತವೆ ಎಂಬುದರ ಬಗ್ಗೆ ನಿಮಗೆ ತಿಳಿದಿರಲಿಕ್ಕಿಲ್ಲ. ಹೌದು, ಅತಿಯಾದ ವೇಗದಲ್ಲಿ ಹಾರುವ ಸಾಮರ್ಥ್ಯ ಈ ಪಕ್ಷಿಗಳಿಗಿವೆ. ಕೆಲ ವರ್ಷಗಳ ಹಿಂದೆ ಟ್ರಕ್ನ ಮೂಲಕ ನಡೆದ ಹಕ್ಕಿಗಳ ರೇಸ್ ಫೇಮಸ್ ಆಗಿರುವುದು ನಿಮಗೆ ಗೊತ್ತಿರಬಹುದು. ಆರ್ಮೆಡೋ ಎಂಬ ಪಾರಿವಾಳ ಹರಾಜಿನ ಮೂಲಕ 10 ರೂಪಾಯಿಗೆ ಸೇಲ್ ಆಗಿದ್ದು ಒಂದು ವಿಶ್ವದಾಖಲೆ ಆಗಿದೆ.